ವಿಡಿಯೋ ರಿಲೀಸ್ ಮಾಡಿದ್ದು ಎಲ್ಲಿಂದ ವಿಡಿಯೋ ಬಗ್ಗೆ ಪರಿಶೀಲನೆಗೆ ಇದೀಗ ಎಸ್ಐಟಿ ಇಳಿದಿದೆ ಬೆಂಗಳೂರು ಹೊರವಲಯದಲ್ಲಿ ಹಾಗಾದ್ರೆ ಯುವತಿ ಇದಾಳ 12 ದಿನ ಆಗಿದೆ ಈ ಸಿಡಿ ರಿಲೀಸ್ ಆಗಿ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಡೋ ಮುಖಾಂತರ ಈ ಒಂದು ಸಿಡಿ ವಿಚಾರಕ್ಕೆ ಬಹಳ ದೊಡ್ಡ ಸ್ಫೋಟ ಆಗಿ ಟ್ವಿಸ್ಟ್ ಸಿಕ್ಕಿ ಆದ್ರೆ ಅಲ್ಲಿಂದ ಇಲ್ಲಿ ತನಕ ಯುವತಿ ಎಲ್ಲಿದ್ದಾಳೆ ಏನು ಅಂತ ಪೊಲೀಸರಿಗೆ ಗೊತ್ತಾಗಿರಲಿಲ್ಲ ಆದ್ರೆ ಈಗ ಒಂದು ವಿಡಿಯೋ ರಿಲೀಸ್ ಆಗ್ತಾ ಇದಂತೆ ಆಕೆ ಬೆಂಗಳೂರು ಹೊರವಲಯದಲ್ಲಿ ಇದ್ದಾಳೆ ಅನ್ನೋ ವಿಚಾರ ಗೊತ್ತಾಗಿದೆ ನ್ಯೂಸ್ 18 ಗೆ ಎಸ್ಐಟಿ ಮೂಲಗಳಿಂದ ಈ ಮಾಹಿತಿ ಲಭ್ಯವಾಗಿರೋದು ಇದಿಷ್ಟೇ ಅಲ್ಲ 4 ದಿನ ಗೋವಾದಲ್ಲೂ ಕೂಡ ಇದ್ಲು ಅನ್ನೋ ಮಾಹಿತಿ ಲಭ್ಯವಾಗಿದೆ ಈಗ ಯಾವ ತರ ಇನ್ವೆಸ್ಟಿಗೇಷನ್ ನಡೆಯುತ್ತೆ ಅಂದ್ರೆ ಸಿಡಿಎಲ್ ಇದ್ದಂತ ಆಡಿಯೋಗೂ ನೆನ್ನೆ ಒಂದು ವಿಡಿಯೋ ರಿಲೀಸ್ ಆಗಿದೆಯಲ್ಲ ಆ ಆಡಿಯೋಗೂ ಕೂಡ ಮ್ಯಾಚ್ ಆಗುತ್ತಾ ಅಂತ ನೋಡ್ತಾರೆ ವಿಡಿಯೋ ಸತ್ಯಾಸತ್ಯತೆ ಬಗ್ಗೆ ಎಸ್ಐಟಿ ಪರಿಶೀಲನೆ ಮಾಡುತ್ತೆ ಈಗ ವಿಡಿಯೋಗಳನ್ನು ಎಫ್ಎಸ್ಎಲ್ ಗೆ ರವಾನೆ ಮಾಡೋದಕ್ಕೆ ಎಸ್ಐಟಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ